ಇವತ್ತು ಜಾರಕಿಹೊಳಿ ಕುಟುಂಬದ ಎರಡನೇ ಕುಡಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸೋ ಮೂಲಕ ಅಖಾಡಕ್ಕಿಳಿದಿರುವಂಥದ್ದು ಈ ಕುರಿತಂತೆ ಮಾತನಾಡಲಿಕ್ಕೆ ಇದೀಗ ನನ್ನ ಜೊತೆ ಏನಂತಂದರೆ ಪ್ರಿಯಾಂಕಾ ಜಾರಕಿಹೊಳಿ ಇದ್ದಾರೆ ಹಾಗೆಯೇ ಅವರ ಸಹೋದರ ಆಗಿರುವಂಥ ರಾಹುಲ್ ಜಾರಕಿಹೊಳಿ ಇದ್ದಾರೆ ಅವರನ್ನು ಮಾತಾಡ್ಸ್ತೀನಿ ಮೇಡಮ್ ಈಗ ಅಧಿಕೃತವಾಗಿ ಧುಮ್ಕಿದ್ದೀರಿ ಈ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡದಲ್ಲಿ ಏನೆಲ್ಲ ಹೋಗಿಸಿದೆ ಜೊತೆಗೆ ನೀವು ಇದುವರೆಗೆ ಪ್ರಚಾರ ನಡೆಸ್ತಾ ಇದ್ದೀರಿ ಏನು ಯಾವ ರೀತಿ ರಿಸ್ಪಾನ್ಸ್ ಇದೆ ಅಂತ ಇವತ್ತು ಭಾಳ ಖುಷಿಯ ದಿನ ರೀ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋ ಹೋಗ್ತಾ ಇದ್ದೀವಿ ಎಲ್ಲ ಲೀಡರ್ಸ್ ಮುಖಂಡರು ಆಶೀರ್ವಾದ ಇದೆ ಮತ್ತು ಮುಖ್ಯವಾಗಿ ನಮ್ಮ ಜನತೆಯ ಜನರ ನಮ್ಗೆ ಆಶೀರ್ವಾದ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಮೇಲೆ ಆಯಿತು ನಮ್ಮ ಮೇಲೆ ಅಭ್ಯರ್ಥಿ ಮೇಲೆ ಆಯಿತು ಸೊ ಭಾಳ ಖುಷಿ ಆಗ್ತಾ ಇದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಪಾಸಿಟಿವ್ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು ಮೇಡಮ್ ಈಗ ಪ್ರಮುಖವಾಗಿ ಯಾವ್ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈಗ ಚುನಾವಣೆ ಇರೋದ್ರಿಂದ ವಿರೋಧ ಪಕ್ಷದವರು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ತಾವು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿ ಜನರಿಂದ ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ ಈಗಾಗಲೇ ಪಂಚ ನ್ಯಾಯಗಳು ಮೊನ್ನೆ ತಾನೇ ಏನು ಮ್ಯಾನಿಫೆಸ್ಟೋಲಿ ರಿಲೀಸ್ ಮಾಡಿದ್ದಾರೆ ಮತ್ತೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಅವರು ಅಭಿವೃದ್ಧಿ ಕೆಲಸಗಾರ ಅವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ಕೂಡ ಜನರು ನೋಡ್ತಾ ಇದ್ದಾರೆ ಸೊ ಹಾಗೆ ಕೂಡ ತಂದೆಯವರೆಲ್ಲ ಇಡೀ ಬೆಳಗಾಂ ಜಿಲ್ಲೆಯಲ್ಲಿ ಲೋಕೋಪಯೋಗಿ ಡಿಪಾರ್ಟ್ಮೆಂಟ್ ಇಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಒಬ್ಬ ಯುವತಿಯಾಗಿ ಸಾಕಷ್ಟು ಮಹಿಳೆಯರು ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು ಹೆಚ್ಚು ಹೆಚ್ಚು ಯುವಕರು ಈ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಬಹಳಷ್ಟು ಕನಸಿದೆ ಏನಂತಂದ್ರೆ ರಾಜೀವ್ ಗಾಂಧಿ ಹಿಡ್ಕೊಂಡು ಬಹಳಷ್ಟು ಜನ ಯುವಕರು ಬರಬೇಕು ಅಂತ ಹೇಳಿ ತಾವೇ ಏನು ಬಯಸ್ತೀರಿ ಅಂತ ಯುವಕರಿಗೆ ಇದು ಕೊಟ್ಟಿದ್ದ ಚಾನ್ಸ್ ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ ಮತ್ತೆ ಮುಂದುವ ದಿನಮಾನಗಳಿ ನಮ್ದು ಕೂಡ ಪಾರ್ಟಿಸಿಪೇಷನ್ ಈ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಬಹಳ ಬೇಕನ್ಸತ್ತೆ ಯೂತ್ಸಿಗೆ ಇನ್ನು ಈ ದೇಶದಲ್ಲಿ ಏನ್ ಬದಲಾವಣೆ ತರಬೇಕಂತ ನಾವು ಪೂರ್ಣ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀನಿ ಮೇಡಮ್ ಈಗ ಒಂದು ವಿಚಾರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂದ್ರೆ ಬಹಳ ದೊಡ್ಡ ಕ್ಷೇತ್ರ ಎಲ್ಲ ಕಡೆಗೂ ತಾವು ಓಡಾಡಕ್ಕೆ ಆಗ್ತಾ ಇಲ್ಲ ಈಗ ಯಾವ ರೀತಿ ಪ್ರಚಾರ ಕರೆ ಯಾವ ರೀತಿ ನಡೀತಾ ಇದೆ ಬ್ರದರ್ ಸಾಥ್ ಕೊಡ್ತಾ ಇದಾರೆ ತಂದೆಯವರು ಸಾಥ್ ಕೊಡ್ತಾ ಇದಾರೆ ಯಾವ ರೀತಿ ಪ್ರಚಾರ ನಡೀತಾ ಇದೆ ತಂದೆಯವರು ಅವರು ಒಂದು ಕ್ಷೇತ್ರವನ್ನು ತಗೊಂಡು ಅದನ್ನು ಆ ಹಳ್ಳಿಗಳಲ್ಲಿ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ ತಮ್ಮ ರಾಹುಲ್ ಅವರು ಅವರು ರಾಯಬಾಗ್ ಕ್ಷೇತ್ರವಾಯ್ತು ಅಲ್ಲತನ ಈ ಸೈಡ್ ಆಯಿತು ಅಲ್ಲಿ ಅವರು ಒಂದು ಕೆಲವೊಂದು ಹಳ್ಳಿಗಳು ತಗೊಂಡು ಅಲ್ಲಿ ಪ್ರಚಾರ ಮಾಡ್ತಾಯಿದ್ದಾರೆ ಮತ್ತು ನಾವು ತಂದೆಯವ್ರ ಕ್ಷೇತ್ರ ಆಯಿತು ಮತ್ತು ಇನ್ನೂ ಕೆಲವು ಹಳ್ಳಿಗಳನ್ನ ತಗೊಂಡು ಅಲ್ಲಿ ಡಿವೈಡ್ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ ಅಲ್ಲ ಒಟ್ಟಿಗೆ ಎಲ್ಲರೂ ಹಿಂದೆ ತಾವು ಬರೀ ದೂರಿಂದ ನೋಡ್ಕೊಂಡು ರಾಜಕಾರಣವನ್ನು ನೋಡ್ಕೊತ ಬಂದಿದ್ರಿ ತಂದೆ ಅವ್ರದ್ದು ಜೊತೆಗೆ ನಿಮ್ಮ ಕಾಕ ಅವ್ರದ್ದು ಈಗ ತಾವೇ ಅಖಾಡ ಕೇಳಿದಿರೋದ್ರಿಂದ ಸಹಜವಾಗಿ ಏನಾದರೂ ಅನಿಸ್ತಾ ಇದೆ ರಾಜಕಾರಣ ಒಳ್ಳೇದು ಕೆಟ್ಟದ್ದು ಈ ರೀತಿ ಯಾಕಂತಂದ್ರೆ ಫಸ್ಟ್ ಟೈಮ್ ತಾವು ಎಂಟ್ರಿ ಆಗಿರೋದ್ರಿಂದ ಸಹಜವಾಗಿ ಒಂದು ಕುತೂಹಲ ಇರುತ್ತೆ ಜೊತೆಗೆ ತಾವು ನೋಡ್ಕೊಂಡು ಬಂದಿದ್ದೀರಿ ಏನು ಅನಿಸುತ್ತೆ ಅಂತ ಭಾಳ ಖುಷಿ ಅನಿಸುತ್ತೆ ರೀ ಎಲ್ಲ ಮೊಮ್ಮಕ್ಕಳದಲ್ಲಿ ಫಸ್ಟ್ ನಾನೇ ಅಂತ ನನಗೆ ಇದು ಅವಕಾಶ ಸಿಕ್ಕಿದೆ ಬಹಳ ಖುಷಿ ಆಗುತ್ತೆ ಹಾಗೂ ಹೆಮ್ಮೆ ಕೂಡ ಇನ್ನು ಮತ್ತೆಲ್ಲ ನಮ್ಮ ಫ್ಯಾಮಿಲಿ ನಲವತ್ತು ಮೂವತ್ತೈದು ನಲವತ್ತು ವರ್ಷದಿಂದ ರಾಜಕಾರಣ ಮಾಡ್ತಾ ಬಂದಿದೆ ಸೊ ನಾವು ನಮ್ಮ ಜನರ ನಮ್ಮ ಕುಟುಂಬ ಮೇಲೆ ಏನು ಪ್ರೀತಿ ವಿಶ್ವಾಸ ಇದೆ ಸೊ ಈಗೂ ಕೂಡ ಅವ್ರು ವಿಶ್ ಆಶೀರ್ವಾದ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ ಮೇಡಮ್ ರಾಜಕಾರಣದಲ್ಲಿ ಯಾರು ರೋಲ್ ಮಾಡಲ್ಲ ತಮಗೆ ಅಂತ ತಂದೆಯವ್ರೆ ಮೇಡಮ್ ತಂದೆಯವರಲ್ಲಿ ಏನು ಇಷ್ಟ ಆಗತ್ತೆ ತಮಗೆ ಅವರ ಡಿಸಿಪ್ಲಿನ್ ಮತ್ತೆ ಒಂದು ಒಳ್ಳೆ ರಾಜಕಾರಣಿ ಅಂತ ಹೇಳ್ಬೋದು ಜನರ ಪರವಾಗಿ ಕೆಲಸ ಮಾಡುವಂತ ರಾಜಕಾರಣಿ ಒಳ್ಳೆ ಮೂಮೆಂಟ್ ಸರ್ ಯಾಕಂತಂದ್ರೆ ತಾವು ಸೋದರಿ ಅವರಿಗೆ ಸಾಥ್ ಕೊಡ್ತಾ ಇದ್ದೀರಿ ಓಡಾಡ್ತಾ ಇದ್ದೀರಿ ಏನು ಯಾವ ರೀತಿ ರಿಸ್ಪಾನ್ಸ್ ಇದೆ ಅಂತ ಈಗಾಗಲೇ ನಾವೆಲ್ಲ ಕಡೆ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ನಾವು ಆಗಿರ್ಬೋದು ತಂದೆ ಸತೀಶ್ ಶಾರುಕರ್ ಆಗಿರ್ಬೋದು ಪ್ರಿಯಾಂಕ ಅಕ್ಕ ಅವರು ಖುದ್ದಾಗೋದಾಗ ಎಲ್ಲ ಕಡೆ ಜನರ ಒಂದು ಒಂದು ಉತ್ಸಾಹದಿಂದ ಎಲ್ಲ ಜನರು ಬೆಂಬಲ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಾಗಿರ್ಬೋದು ಮುಖಂಡರು ಅತಿ ಉತ್ಸಾಹದಿಂದ ಎಲ್ಲ ಬೂತ್ಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಓಡಾಟವನ್ನು ಮಾಡಿ ಈ ಸರ್ತೆ ಅವ್ರನ್ನ ಗೆಲ್ಸೇ ಗೆಲ್ಲಿಸ್ಬೇಕಂತ ನಿನ್ನ ಒಂದು ನಿಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯನ ಮಾಡ್ತಾರೆ ಇವರೆಲ್ಲ ಮಾಡಿ ಶ್ರಮದಿಂದ ಮುಂದಿನ ದಿವೆ ನಮಗೆ ಯಶಸ್ವಿ ಸಿಕ್ಕೇ ಸಿಗದೆ ಅಂತ ನಮ್ಮ ಅನಿಸಿಕೆ ಸರ್ ಈಗ ಓಡಾಡ್ತಾ ಇದೀರಿ ಯುವಕರ ರೆಸ್ಪಾನ್ಸ್ ಹೆಂಗಿದೆ ಸರ್ ಯಾಕಂತಂದ್ರೆ ತಾವೆಲ್ಲ ಯುವಕರಾಗಿರೋದ್ರಿಂದ ಎಲ್ಲ ಕ್ಷೇತ್ರದಾದ್ಯಂತ ಎಲ್ಲ ರಾಯಬಾಗ್ ಆಗಿರ್ಬೋದು ಕುಡ್ಚಿ ಆಗಿರ್ಬೋದು ಮರಡಿ ಎಲ್ಲಾ ಕಡೆನೂ ಓಡಾಡ್ತಾ ಇದ್ದೀರಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ಯುವಕರು ಕೂಡ ಕಾಂಗ್ರೆಸ್ ಪಕ್ಷ ಜೊತೆ ಈಗ ಈಗಾಗಲೇ ಕೈ ಜೋಡಿಸ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಏನು ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಯುವಕರ ಸಲುವಾಗಿ ಒಂದು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಯುವ ನಿಧಿ ಏನಿದೆ ಯಾರಿಗ ಒಂದು ಏನು ನಿರದ್ದು ಹೋಗಿ ಸಮಸ್ಯೆ ಇದೆ ಅದನ್ನ ಬಗೆಹರಿಸಲಿಕ್ಕೆ ಸಾಕಷ್ಟು ಒಂದು ಯುವ ನಿಧಿ ಮುಖಾಂತರ ಒಂದು ಪರಿಹಾರ ಯುವಕರಿಗೆ ಸಿಕ್ಕಿದೆ ಇನ್ನು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಯುವಕರಿಗೋಸ್ಕರ ಉದ್ಯೋಗ ಸೃಷ್ಟಿ ಮಾಡಿಸುವಗೋಸ್ಕರ ಅನೇಕ ಒಂದು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಅದನ್ನೆಲ್ಲ ನೋಡಿ ಜ ಯುವಕರು ಸಾಕಷ್ಟು ಆಕರ್ಷಣೆ ಆಗ್ತಾ ಇದ್ದಾರೆ ಮತ್ತು ಅದೇ ರೀತಿ ನಮ್ಮ ಸಮಾಜ ಸೇವೆ ಕಾರ್ಯಕ್ರಮ ಮುಖಾಂತರ ನಮ್ಮ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ನಾವೇನು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಏನು ಅನೇಕ ಯೋಜನೆಗಳನ್ನು ಮಾಡ್ತಾ ಇದ್ದಾವೆ ಗೌರ್ಮೆಂಟ್ ಎಕ್ಸಾಮ್ಗಳ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಮತ್ತು ಈ ಉದ್ಯೋಗಗಳ ಒಂದು ಯಾವ ರೀತಿ ಹಾಕ್ಬೇಕಂತ ಏನು ಅನೇಕ ತರಬೇತಿಯನ್ನು ಕೊಡ್ತಾ ಇದೆ ಅದರ ಮೂಲಕ ಎಲ್ಲರೂ ಸಾಕಷ್ಟು ಯುವಕರು ಆಕರ್ಷಣೆ ಆಗ್ತದೆ ಅದು ನಿಜವಾಗ್ಲೂ ಈಗ ಈಗಿನ ಸಂದರ್ಭದಲ್ಲಿ ನಮಗೆ ಅಡ್ವಾಂಟೇಜ್ ಆಗ್ತದೆ ಅಂತ ನನ್ನ ಅನಿಸಿಕೆ ಏನು ಮನವಿ ಮಾಡ್ಕೊತಿರ ಸರ್ ತಮ್ಮ ಸಹೋದರಿ ಪರವಾಗಿ ತಾವು ಕ್ಷೇತ್ರದ ಜನಕ ಚಿಕ್ಕೋಡಿ ಮತಕ್ಷೇತ್ರದ ಎಲ್ಲ ಜನರಿಗೆ ನಾನು ಪ್ರಿಯಾಂಕಕ್ಕ ಜಾರಕಿಹೊಳಿ ಪರವಾಗಿ ತಾವು ಎಲ್ಲರೂ ಮತವನ್ನು ತಾವೆಲ್ಲರೂ ಬೆಂಬಲವನ್ನು ನೀಡಿ ಮುಂದಿನ ಅವರು ಅವ್ರು ತಮ್ಮೆಲ್ಲ ತಮ್ಮ ಸೇವೆ ಮಾಡಲಿಕ್ಕೆ ಅವರು ಸದಾ ಸದಿರುತ್ತಾರೆ ಏನೇನು ಸಮಸ್ಯೆಗಳು ಈ ಭಾಗಕ್ಕೆ ಅದಾವೆ ಯಾವ್ಯಾವ ಅಭಿವೃದ್ಧಿ ಇನ್ನೂ ಯಾವ ಭಾಗದಲ್ಲಿ ಆಗಿಲ್ಲ ಅವನ್ನೆಲ್ಲ ಅವರು ಪರಿಶೀಲನೆ ಮಾಡಿ ಅವು ಅದನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯ ಮಾಡ್ತಾರೆ ಎಲ್ಲ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ತಾಯಂದರಾಗಿರ್ಬೋದು ಎಲ್ಲರ ಆಶೀರ್ವಾದ ಅವ್ರಿಗೆ ಬೇಕಾಗತ್ತೆ ಅದಕ್ಕೆ ತಾವೆಲ್ಲರೂ ಬೆಂಬಲವನ್ನು ಅವರಿಗೆ ನೀಡಿ ತಮ್ಮ ಜೊತೆ ಅವ್ರು ಸದಾ ಇರ್ತಾರಂತ ಹೇಳಿ ಬಯಸ್ತೀನಿ ಏನ್ ಕ್ಷೇತ್ರದ ಜನರಿಗೆ ಏನು ಅಪೀಲ್ ಮಾಡ್ಕೊತಿರ್ತಾವ ಏನು ಏನು ಬಯಸ್ತೀನಿ ಕ್ಷೇತ್ರ ಚಿಕ್ಕೋಡಿ ಕ್ಷೇತ್ರದ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮುಂಬರುವ ದಿನಮಾನಗಳಲ್ಲಿ ಒಂದು ಮಾದರಿ ಚಿಕ್ಕೋಡಿ ಕ್ಷೇತ್ರವನ್ನು ಮಾಡಲಿಕ್ಕೆ ನಾನು ಕನಸು ಹೊಂದಿದ್ದೇನೆ ಅದನ್ನು ನಾನು ಪೂರ ಪೂರ್ಣ ಪ್ರಯತ್ನದಿಂದ ನಾನು ಮಾಡ್ತೇನೆ ನಿಮ್ದೇನಾದ್ರು ಸಮಸ್ಯೆಗಳಿದ್ರೆ ನಾನು ಅದರ ಜೊತೆ ಎಲ್ಲರೂ ಶಾಸಕರ ಜೊತೆ ಕೂಡಿ ನಾವೆಲ್ಲರೂ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ ಇದಿಷ್ಟು ಏನಂತಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾತು ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕಡಿ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ